ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಕನಸು ಕಿಚನ್ ಆ್ಯಂಡ್ ಬ್ಲಾಗ್ಸ್. ನಾನು ಇವತ್ತೊಂದು ಬಾತ್ ಪೌಡ್ರ್ ಬಗ್ಗೆ ಹೇಳೋಣ ಅಂತ. ಈ ಬಾತ್ ಪೌಡ್ರ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಗ್ಲಾಸ್, ಗ್ಲೋಯಿ ಆ್ಯಂಡ್ ಪಾಲಿಶ್ಡ್ ಸ್ಕಿನ್ ನಿಮ್ದಾಗತ್ತೆ. ಸನ್ ಟ್ಯಾನು, ಪಿಗ್ಮೆಂಟೇಷನ್ಗೆ ಗುಡ್ ಬೈ ಹೇಳ್ಬಿಡ್ಬೋದು ನಾವು. ಈವನ್ ಟೋನ್, ಗ್ಲೋಯಿ ಸ್ಕಿನ್ ನಿಮ್ದಾಗತ್ತೆ. ಈವನ್ ಇದನ್ನು ಮದುವೆ ಆಗೋ ಹುಡುಗಿರು ಕೂಡ ಒಂದು 2-3 ತಿಂಗಳಿಂದ ಮುಂಚೆನೆ ಯೂಸ್ ಮಾಡ್ಕೊಳ್ತಾ ಬಂದರೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಟ್ರಸ್ಟ್ ಮೀ ಫ್ರೆಂಡ್ಸ್, ಇದನ್ನ ಒಂದ್ಸಲ ಮಾಡಿ ನೋಡಿ. ಇದು ಮನೇಲಿ ಸಿಗೋ ಪದಾರ್ಥಗಳಿಂದ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗಲ್ಲ, ಆರಾಮಾಗಿ ನಾವು ಯೂಸ್ ಮಾಡ್ಬೋದು. ಬಟ್ ರೇಟ್ ಕಾಸ್ಟ್ ಕೂಡ ತುಂಬ ಕಡಿಮೆ ಇದೆ. ನಮ್ಮ ಮನೇಲಿ ಸಿಗೋ ಪದಾರ್ಥ ಅಲ್ವಾ, ನಾವೇನು ತುಂಬ ಅಮೌಂಟ್ ಕೊಡಬೇಕಾಗಿಲ್ಲ ಇದಕ್ಕೆ ಯಾವುದಕ್ಕೂ. ಬನ್ನಿ, ಹೇಗೆ ಮಾಡೋದು, ಇದಕ್ಕೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಎಲ್ಲ ನೋಡ್ಕೊಂಡು ಬರೋಣ. ಇನ್ಗ್ರೀಡಿಯೆಂಟು, ಬಾದಾಮಿ 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ಸೆಕೆಂಡ್ ಇಂಗ್ರೀಡಿಯೆಂಟ್ ಮಸೂರ್ ದಾಲು, ಇದು ಅಷ್ಟೇ 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ಥರ್ಡ್ ಇಂಗ್ರೀಡಿಯೆಂಟು ಬೇಸನ್ನು, ಕಡಲೆಹಿಟ್ಟು, ಇದು ಅಷ್ಟೇ 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ಫಿಫ್ತ್ ಇಂಗ್ರೀಡಿಯೆಂಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಇದು 50 ಗ್ರಾಮ್ಸ್ ತೊಗೊಂಡಿದ್ದೀನಿ. ಫಿಫ್ತ್ ಇಂಗ್ರೀಡಿಯೆಂಟು ಜೀರಿಗೆ, ಜೀರಿಗೆ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಅಂತಾರೆ, ಇದನ್ನು 25 ಗ್ರಾಮ್ಸ್ ತೊಗೊಂಡಿದ್ದೀನಿ. ಸಿಕ್ಸ್ತ್ ಇಂಗ್ರೀಡಿಯೆಂಟ್ ಕಸ್ತೂರಿ ಅರಶಿನ, ಇದು 25 ಗ್ರಾಮ್ಸ್ ತೊಗೊಂಡಿದ್ದೀನಿ. ಈಗ ಇದೆಲ್ಲದನ್ನು ಫೈನ್ ಪೌಡರ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ ಫೈನ್ ಪೌಡರ್ ಮಾಡ್ಕೋಬೇಕು. ಬನ್ನಿ, ನಾನು ತೋರಿಸ್ತೀನಿ ಹೇಗೆ ಅಂತ. ಬಾದಾಮಿ ಮತ್ತು ಮಸೂರ್ ದಾಲು ಎರಡನ್ನೂ ಒಂದ್ಸಲ ಪೌಡ್ರ್ ಮಾಡ್ಕೊಂಡು ಬರೋಣ. ನೋಡಿ, ಈಗ ಇದೊಂದು ರೌಂಡ್ ಮಿಕ್ಸಿ ಓಡಿಸ್ಕೊಂಡು ಬಂದಿದ್ದೀನಿ ನಾನು. ಈಗ ಇದಕ್ಕೆ ಜೀರಿಗೆ, ಅರ್ಶಿನದ ಪುಡಿ, ಹಾಗೆ ಗೋಧಿ ಹಿಟ್ಟು, ಕಡಲೆ ಹಿಟ್ಟು ಇಷ್ಟನ್ನು ಹಾಕ್ಕೊಂಡು ಇನ್ನೊಂದ್ಸಲ ಫುಲ್ ಈಗ ಫುಲ್ ಫೈನ್ ಪೇಸ್ಟ್ ಪೌಡ್ರ್ ಮಾಡ್ಕೊಂಡು ಬರಬೇಕು. ಬನ್ನಿ, ಮಾಡ್ಕೊಂಡು ಬರೋಣ. ನೋಡಿ, ಫೈನ್ ಪೌಡ್ರ್ ಆಗಿದೆ. ಈಗ ಇದನ್ನು ಜರಡಿ ಆದರೂ ಇಟ್ಕೊಂಡು ಇನ್ನೂ ಪೌಡ್ರ್ ಮಾಡ್ಕೋಬೋದು, ಇಲ್ಲಾಂದರೆ ಈಗ ಆದರೂ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಬಿಡಿ. ಇದನ್ನು ಸಾನಕ್ಕೆ ಹೋಗ್ತಾ ಸೋಪ್ ಬದಲು, ನೋಡಿ ಇದು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ, ಫುಲ್ ಫೈನ್ ಪೌಡ್ರ್ ಆಗಿದೆ. ನಿಮಗೆ ಬೇಕು ಅಂದರೆ ಜರಡಿ ಕೂಡ ಮಾಡ್ಕೋಬೋದು, ನಾನು ಇಲ್ಲಿ ಮಾಡ್ಕೋತಿಲ್ಲ. ನನ್ನ ಅಡ್ವೈಸ್ ಏನಂದ್ರೆ ಜರಡಿ ಮಾಡ್ಕೋಬಿಡಿ, ಹೀಗೆ ಯೂಸ್ ಮಾಡ್ಕೊಳ್ಳಿ. ಇದನ್ನು ಒಂದು ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತ ಬನ್ನಿ, ನಾನು ತೋರಿಸ್ತೀನಿ. ಈ ಪೌಡರ್ನ ಈಸಿಯಾಗಿ 1 ಮಂತ್ ಇಟ್ಕೋಬೋದು, ಆಚೆ ಆದರೆ 1 ಮಂತ್ ಇಟ್ಕೋಬೋದು, ಫ್ರಿಡ್ಜಲ್ಲಾದರೆ 1-2 ಮಂತ್ ಸ್ಟೋರ್ ಮಾಡ್ಬೋದು, ಏನಾಗಲ್ಲ. ಪೌಡ್ರ್ ಹೇಗೆ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ಅಂತ ತೋರಿಸ್ತೀನಿ, ಬನ್ನಿ. ನೋಡಿ, ಈಗ ನಾನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಸಿ ಹಾಲು ತೊಗೊಳ್ಳಿ, ಹಸಿ ಹಾಲು ತೊಗೊಂಡು ಫೈನ್ ಮಿಕ್ಸ್ ಮಾಡ್ಕೊಳ್ಳಿ, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನಕ್ಕೆ. ಗೊತ್ತಾಗತ್ತೆ ಥಿಕ್ ಪೇಸ್ಟ್, ನಮ್ಗೆ ಎಷ್ಟು ಪೇಸ್ಟ್ ಬೇಕೋ ಅಷ್ಟು ಪೇಸ್ಟ್ ಗೊತ್ತಾಗತ್ತೆ. ನೋಡಿ, ಇನ್ನೊಂದು ಚೂರು ಹಾಕ್ಕೊಳ್ಳೋಣ. ಹಾಂ, ಸಾಕು. ಈಗ ನಮ್ಮ ಬಾತ್ ಪೌಡರ್ ರೆಡಿ ಆಗಿದೆ, ಬನ್ನಿ ಇದನ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ನಮ್ಮ ಬಾತ್ ಪೌಡರ್ ರೆಡಿ ಆಗಿದೆ, ತೊಗೊಂಡು ಕ್ಲೀನಾಗಿ ಫೇಸಲ್ಲಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ, ನಿಧಾನಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಫೇಸ್, ನೆಕ್ಕು ಎಲ್ಲ ಕಡೆ ನಿಧಾನಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಎಲ್ಲ ಕಡೆ ನಾನು ಕ್ಲೀನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಒಂದು 5 ಮಿನಿಟ್ಸ್ ಬಿಟ್ಟಣ ಸಾಕಾಗತ್ತೆ. 5 ಮಿನಿಟ್ಸ್ ಆದಮೇಲೆ ನಾನು ಮತ್ತೇನು ಮಾಡಬೇಕು ಅಂತ ತೋರಿಸ್ತೀನಿ. 5 ಮಿನಿಟ್ಸ್ ಹಾಕಿದೆ. ಈಗ ಒಂಚೂರು ನೀರು ತೊಗೊಂಡು ಹಿಂಗೆ ವೆಟ್ ಮಾಡಿಕೊಂಡು ಕ್ಲೀನಾಗಿ ಹಿಂಗೆ ಮಸಾಜ್ ಮಾಡಿಕೊಳ್ಳಿ. ಮತ್ತೆ ತೊಗೋತಾ ಇರಿ ನೀರು. ಸುಮ್ಮನೆ ಮಸಾಜ್ ಮಾಡಿಕೊಳ್ಳಿ, ಎಲ್ಲ ಕಡೆ ಕ್ಲೀನಾಗಿ ಮಸಾಜ್ ಮಾಡ್ಕೊಂಡು ತಕ್ಕೊಳ್ಳಿ. ನೀವು ಇದು ಯೂಸ್ ಮಾಡುವಾಗ ಸೋಪ್ ಹಾಕ್ಲಿಕ್ಕೆ ಹೋಗ್ಬೇಡಿ. ಸೋಪ್ ಆಲ್ಟರ್ನೇಟಿವ್ ಆಗಿ ನಾವು ಈ ಪೌಡ್ರ್ ಯೂಸ್ ಮಾಡ್ತಿರೋದು, ಸೋಪ್ ಬದಲು ಈ ಪೌಡ್ರ್ ಬಾತ್ ಪೌಡ್ರ್ ಯೂಸ್ ಮಾಡ್ತಿದ್ದೀವಿ. ಇದನ್ನ ನಿಮ್ಮ ಕೈ ಕಾಲು ಆಲ್ ಓವರ್ ಬಾಡಿಗೆ ಅಪ್ಲೈ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್, ಏನಾಗಲ್ಲ. ಯಾರು ಬೇಕಾದರೂ ಯೂಸ್ ಮಾಡ್ಬೋದು, ಗಂಡಸರು ಹೆಂಗಸರು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಕರೆಕ್ಟಾಗಿ 10 ಡೇಸ್ ಯೂಸ್ ಮಾಡ್ತಾ ಇದ್ದಂಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಬನ್ನಿ, ನಾನು ಈ ಫೇಸ್ ವಾಶ್ ಮಾಡ್ಕೊಂಡು ಸಿಗ್ತೀನಿ. ಮತ್ತೆ ಫೇಸ್ ವಾಶ್ ಮಾಡಿಕೊಂಡು ಟೂನರ್ ಅಪ್ಲೈ ಮಾಡ್ಕೊಂಡು ಮಾಯಿಶ್ಚರೈಸರ್ ಹಚ್ಕೊಂಡಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ಏನೂ ಮಾಡ್ಕೊಂಡಿಲ್ಲ. ನೋಡಿ, ಒಂದು ಜಸ್ಟ್ ಒಂದು ಲಿಪ್ ಬಾಮ್ ಹಾಕ್ಕೊಂಡಿದ್ದೀನಿ ಅಷ್ಟೇ.
ಸ್ಕಿನ್ನು ತುಂಬ ಸಾಫ್ಟ್ ಅನ್ನಿಸಿದೆ ಟಚ್ ಮಾಡಿದ್ರೆ. ಯಾವುದೇ ಆಚೆ ಕಡೆಯಿಂದ ನಾವು ತರೋ ಫೇಸ್ ವಾಶ್ಗಿಂತ ಇದು ತುಂಬ ಒಳ್ಳೆಯದು. ನಾವು ಯಾವುದೇ ಕೆಮಿಕಲ್ ಯೂಸ್ ಮಾಡ್ತಿಲ್ಲ, ಏನೂ ಇಲ್ಲ, ಎಲ್ಲ ಮನೆಯಲ್ಲಿ ಸಿಗೋ ಪದಾರ್ಥಗಳೇ, ಏನೂ ಆಗಲ್ಲ, ನೋ ಪ್ರಾಬ್ಲಮ್, ಆರಾಮಾಗಿ ಯೂಸ್ ಮಾಡಿ. ನಾನು 100% ಗ್ಯಾರಂಟಿ ಕೊಡ್ತೀನಿ. ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.